ನಂಬರ್ಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ ನಾನು ಅನಿಲ್ ತಡ್ಕಲ್ ಕಾಂಗ್ರೆಸ್ ವಕ್ತಾರರಿಗೆ ಒಂದು ಸಲಹೆ ಕೊಟ್ಟೆ ಜಜ್ಬಾತಿ ಆಗಬೇಡಿ ಅಂತ ಎಸ್ ಚಂದ್ರಶೇಖರ್ ಅವರೇ ಇವತ್ತಿನ ಈ ಕ್ಷಣದ ತನಕ ಮ್ಯಾಥಮೆಟಿಕ್ಸ್ ಲುಕ್ಸ್ ಇನ್ ಫೇವರ್ ಆಫ್ ಯು ನಾಳೆದು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಎಸ್ ಬಿ ಐನವರು ಎಲೆಕ್ಟ್ರಲ್ ಬಾಂಡದ ಡಿಟೇಲ್ಗಳನ್ನು ಕೊಡ್ತಾರೆ ಸಂಜೆ ಹಾಂ ನಾಳೆ ಸಂಜೆ ಆ ಡಿಟೇಲ್ ಪಬ್ಲಿಷ್ ಆದ ಮೇಲಿನ ವಾತಾವರಣ ನಾನು ಹೇಳಲಾರೆ ಈ ಕ್ಷಣದ ತನಕ ಮ್ಯಾಥಮೆಟಿಕ್ಸ್ ನಿಮ್ಮ ಫೇವರೇಬಲ್ ಆಗಿದೆ ಇವರು ಒಂದು ದೊಡ್ಡ ಜಂಪನ್ನು ಎಕ್ಸ್ಪೆಕ್ಟ್ ಅಂತೂ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಇಟ್ ಈಸ್ ನಾಟ್ ಲುಕಿಂಗ್ ಲಾಜಿಕಲ್ ನಿಮಗೆ ಫೇವರೇಬಲ್ ಆಗಿ ಮ್ಯಾಥಮೆಟಿಕ್ಸ್ ಇದೆ ಡೆಫಿನೆಟಾಗಿ ನಾನು ಆಗಲೇ ಮಾತಾಡ್ತಿದ್ದೆ ಸರ್ ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನಾವು ಟಚ್ಚೇ ಮಾಡೋಕ್ಕಾಗಿರಲಿಲ್ಲ ಆಫ್ಟರ್ ದ ಫಾರ್ಮೇಷನ್ ಆಫ್ ಬಿ ಜೆ ಪಿ ಆಗಲಿ ಅಥವಾ ಜನಸಂಘ ಆಗಲಿ ಅವೆಲ್ಲ ಇದನ್ನು ಮಾಡ್ತಾ ಇದ್ದೇವೆ ಒಂದು ಎವ್ರಿ ಡೇ ಎನ್ ಡಿ ಎ ಅನ್ನೋದು ದಿನ 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 ಶಕ್ತಿವಂತ ಆಗ್ತಾ ಇದೆ ನೀವು ಬನ್ನಿ ನೀವು ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಅವರು ಹೇಳಿದ್ರು ಐದಕ್ಕಿಂತ ಜಾಸ್ತಿ ತಗೊಳ್ತಕ್ಕಂಥ ಯಾವ ಪಕ್ಷ ಇದೆ ಅಂತ ಹೇಳಿ ಜ ಜನತಾದಲ್ಲಿ ಯೂನಿಯನ್ ಇದೆ ಯುನೈಟೆಡ್ ಇದೆ ಅದೇ ಬಿಹಾರಲ್ಲಿ ಅತಿ ದೊಡ್ಡ ಪಕ್ಷ ನಮ್ಮ ಜೊತೆಗೆ ಬಂದಿದೆ ಅದಾದಮೇಲೆ ನಮಗೆ ಎಲ್ಲಿ ದೊಡ್ಡ ಕೊರತೆ ಆಗಿತ್ತು ಆಂಧ್ರ ಪ್ರದೇಶಲ್ಲಿ ಇವತ್ತು ಟಿ ಡಿ ನಮ್ಮ ಜೊತೆ ಇದೆ ಜನಸೇಮ ನಮ್ಮ ಜೊತೆ ಇದೆ ಯಾವ ಪರಿಸ್ಥಿತಿ ಇವತ್ತು ಬೇರೆ ಪಕ್ಷಗಳಿದ್ದಾವೆ ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ಟೀಸ್ ಆಫ್ಟರ್ ಡಿ ಎಂ ಕೆ ಆ್ಯಂಡ್ ಎ ಡಿ ಎಂ ಕೆ ಪಿ ಎಂ ಕೆ ಏನಿದೆ ಏನು ಒನ್ ಸಮಯದಲ್ಲಿ ಸಮಾಜದಲ್ಲಿ ಅದು ಬಹು ಆಗಿದೆ ಅದು ಧರಂಪುರಿ ಮತ್ತು ಸೇಲಂ ಭಾಗದಲ್ಲಿ ಭಾಳ ಸ್ಟ್ರಾಂಗ್ ಆಗಿದೆ ಅದು ಎ ಡಿ ಎಂ ಕೆ ಎ ಡಿ ಎಂ ಕೆನ ಬಿಟ್ಬಿಟ್ಟು ಬಿಜೆಪಿ ಜೊತೆ ಬರ್ತಾ ಇದೆ ಇವತ್ತು ಕೇರಳದಲ್ಲೂ ನಮಗೆ ಜನ ಕಾಂಗ್ರೆಸ್ ನಮ್ಮ ಜೊತೆಗೆ ಬರ್ತಾ ಇದೆ ಒಂದು ಒಳ್ಳೆಯ ವಾತಾವರಣ ಬರ್ದಂಗೆ ಹೇಳ್ಬೇಡ್ರಿ ಆ ಕಮ್ಯುನಿಟಿ ಬಂದ್ಬಿಡುತ್ತೆ ಈ ಕಮ್ಯುನಿಟಿ ಶಾಸನ ಬರ್ದಂಗೆ ಹೇಳ್ಬೋದು ಪಿ ಎಂ ಕೆ ವಿಷ ನಿಮಿಷ ನಾನೊಂದು ಆರ್ಗ್ಯುಮೆಂಟ್ ಮಾಡ್ತೀನಿ ನಾನೊಂದು ಆರ್ಗ್ಯುಮೆಂಟ್ ಮಾಡ್ತೀನಿ ಎಲ್ಲಿ ತಪ್ಪಿದೆ ಹೇಳಿ ಕರ್ನಾಟಕ ನಿಮಗೆ ಮೈನಸ್ ಆಗುತ್ತೆ ಎಷ್ಟು ಸ್ಥಾನ ಮೈನಸ್ ಆಗುತ್ತೆ ಗೊತ್ತಿಲ್ಲ ಇಪ್ಪತ್ತೈದಂತೂ ವಾಪಸ್ ಬಿಜೆಪಿ ಅಲೋನ್ ಆಗಿ ಗೆಲ್ಲೋದಕ್ಕಾಗೋದಿಲ್ಲ ಮೈನಸ್ ಆಗೇ ಆಗುತ್ತೆ ಮಹಾರಾಷ್ಟ್ರ ವಿ ಸೇ ರೈಟ್ ನೌ ಈಗಲೇ ಹೇಳೋದಕ್ಕಾಗೋದಿಲ್ಲ ಬಿಹಾರ ಎನ್ ಡಿ ಎ ಅಲಯನ್ಸ್ ಏನಾಗುತ್ತೆ ಅಂತ ಈಗಲೇ ಹೇಳಲಾರೆ ಆದರೆ ಬಿ ಜೆ ಪಿ ಅಲೋನ್ ಕಳೆದ ಸಲಕ್ಕೆ ಹೋಲಿಸಿದರೆ ಸಂಖ್ಯೆಗಳು ಕಡಿಮೆ ಆಗ್ತವೆ ನಿಮಗೆ ಉತ್ತರ ಪ್ರದೇಶ ಪ್ಲಸ್ ಆಗುತ್ತೆ ಇವತ್ತಿನ ಕೆಲವು ವರದಿಗಳನ್ನು ನಾನು ನೋಡ್ತಾ ಇದ್ದೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಮ್ ಸಿಗಿಂದು ಸ್ವಲ್ಪ ಜಾಸ್ತಿ ಆಗಬಹುದು ಟಿ ಎಂ ಸಿಗಿಂದು ಸ್ವಲ್ಪ ಜಾಸ್ತಿ ಆಗಬಹುದು ಪಶ್ಚಿಮ ಹರಿಯಾಣ ಹರಿಯಾಣ ಓಕೆ ಹರಿಯಾಣದಲ್ಲಿ ಆಗುತ್ತೆ ನೀವು ಕಳೆದ ಸಲ ಇಲ್ಲ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕಳೆದ ಸಲ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಗೆದ್ದಿದ್ರೆ ನೀವು ಛಿಂದಾರ ಕ್ಷೇತ್ರ ಮಗ ಕಮಲ್ನಾಥ್ರ ಕಾಂಗ್ರೆಸ್ ನಿಂದ ಅನ್ನೋದು ಬಿಟ್ಟು ಮಧ್ಯಪ್ರದೇಶದಲ್ಲಿ ಗುಜರಾತ್ ಕ್ಲೀನ್ ಸ್ವೀಪ್ ರಾಜಸ್ಥಾನ್ ಕ್ಲೀನ್ ಸ್ವೀಪ್ ಹರಿಯಾಣ ಕ್ಲೀನ್ ಸ್ವೀಪು ದೆಹಲಿ ಕ್ಲೀನ್ ಸ್ವೀಪು ಉತ್ತರಾಖಂಡ್ ಕ್ಲೀನ್ ಸ್ವೀಪು ಹಿಮಾಚಲ ಪ್ರದೇಶ ಕ್ಲೀನ್ ಸ್ವೀಪ್ ಗೋವಾ ಕ್ಲೀನ್ ಸ್ವೀಪ್ ಗೋವಾದಲ್ಲಿ ಎರಡು ಕ್ಷೇತ್ರ ಕ್ಲೀನ್ ಸ್ವೀಪ್ ಆಗಿರುವಂತಹ ರಾಜ್ಯಗಳು ನೀವು ಈ ಎಲ್ಲ ರಿಸಲ್ಟನ್ನ ಮತ್ತೆ ರಿಪೀಟ್ ಮಾಡಿದ್ರು ಕೂಡ ಇದು ಪೂರ್ವ ಮತ್ತು ದಕ್ಷಿಣ ಭಾರತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ನೀವು ಅಂತ ಮಟ್ಟಕ್ಕೆ ಪಾಸಿಟಿವ್ ಆಗಕ್ಕೆ ಸಾಧ್ಯ ಇಲ್ಲ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೊಂದು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಬಿ ಜೆ ಪಿ ಈ ಸಲ ಟಾರ್ಗೆಟ್ ಮಾಡಿ ಪ್ರಚಾರ ಮಾಡ್ತಾ ಇರೋದೇ ಎಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಇಲ್ಲಿ ಫೈಟ್ ಆಗುತ್ತೆ ಅಂತ ನೀವು ಟಾರ್ಗೆಟ್ ಮಾಡ್ಕೊಂಡು ಪ್ರಚಾರ ಮಾಡ್ತಿದ್ದೀರಿ ಎಂಬತ್ನಾಲ್ಕರಲ್ಲಿ ಎಲ್ಲ ಅಳೆದು ತೂಗಿ ಲೆಕ್ಕ ಹಾಕಿದ್ರು ಮ್ಯಾಕ್ಸಿಮಮ್ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದರೂ ಎಂಬತ್ನಾಲ್ಕು ಕ್ಷೇತ್ರಗಳ ಪೈಕಿ ನಲವತ್ತು ಗೆಲ್ಬೋದು ನೀವು ಶಿಲಾ ಆನ್ಸು ಎಸ್ ಕಳೆದ ಬಾರಿ ನಾವು ಭಾಳ ಆಂಧ್ರದಲ್ಲಿ ಸೊನ್ನೆ ಇದ್ವಿ ತೆಲಂಗಾಣದಲ್ಲಿ ಭಾಳ ಕಡಿಮೆ ಇದ್ವಿ ತಮಿಳ್ನಾಡಲ್ಲಿ ಸೊನ್ನೆ ಇದ್ವಿ ಕೇರಳದಲ್ಲಿ ಸೊನ್ನೆ ಇದ್ವಿ ಇನ್ ಸ್ಪೈಟ್ ಆಫ್ ದಟ್ ಒನ್ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗಿಂತ ಒಂದು ಸೀಟ್ ಜಾಸ್ತಿ ಇದ್ವಿ ಅವ್ರು ಇಪ್ಪತ್ತೆಂಟು ತೊಗೊಂಡಿದ್ರು ನಾವು ಇಪ್ಪತ್ತೊಂಬತ್ತು ತೊಗೊಂಡಿದ್ವಿ ನಾವು ಬಿಗ್ಗೆಸ್ಟ್ ಏನು ಪೊಲಿಟಿಕಲ್ ಪಾರ್ಟಿ ಸೌತ್ ಇಂಡಿಯಾದಲ್ಲಿ ಅವತ್ತಾಗಿತ್ತು ಇವತ್ತು ಇಡೀ ವಾತಾವರಣವೇ ಬದಲಾವಣೆ ಆಗಿದೆ

ಪ್ಲೇಸಿಗೆ ಬರ್ತಾ ಇರೋ ಕಾರಣಕ್ಕೋಸ್ಕರ ಅವರ ಇದಕ್ಕೂ ನಮ್ದು ಆಲ್ಮೋಸ್ಟ್ ನಾಲ್ಕರಿಂದ ಸೀಟ್ ಜಾಸ್ತಿ ಬಿಹಾರ ಮತ್ತು ಯು ಪಿ ಅಲ್ಲಿ ಬಿಹಾರಲ್ಲಿ ಲಾಸ್ಟ್ ಟೈಮ್ ತುಂಬಾ ಕಡಿಮೆ ಆಗಿದ್ದು ಸ್ವಾಮಿ ನಾವು ಹದಿನೇಳಕ್ಕೆ ಬಂದ್ ನಿಂತಿದ್ವಿ ಈ ಸರಿ ಎಂಟರಿಂದ ಒಂಬತ್ತು ಸೀಟ್ ನಮ್ಗೆ ಬಿಹಾರಲ್ಲಿ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಹದಿನೈದು ಸೀಟ್ ಆಲ್ಮೋಸ್ಟ್ ಹದ್ ಮೂರಿಂದ ಹದಿನಾಲ್ಕು ನಮ್ ಬರ ಅರವತ್ತೇಳು ಬಂದಿದ್ದು ಯುಪಿ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಬರೀ ಅರವತ್ತೇಳು ಹದಿನಾಲ್ಕರಂತೆ ಅರವತ್ತೊಂದು ಬಂದಿತ್ತು ನಮಗೆ ಏನು ನಮಗೆ ಎಪ್ಪತ್ತೊಂದು ಬಂದಿದ್ದು ಅರವತ್ತೆರಡಾಗಿತ್ತು ಈ ಸರಿ ನಮಗೆ ಎಪ್ಪತ್ತೈದರಿಂದ ಎಪ್ಪತ್ತಾರು ಬರ್ತಕ್ಕಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ಮತ್ತೆ ಯಾವ್ಯಾವ್ದು ಪ ಇದನ್ನು ನಾವು ಕ್ಲೀನ್ ಸ್ವೀಪ್ ಮಾಡಿದ್ವಿ ನೀವು ಎಲ್ಲ ಸರ್ವೆಗಳು ಡಿಸ್ಕಷನ್ ಸರ್ವೆ ಮೇಲೆ ಆಗ್ತಿರೋದ್ರಿಂದ ನಾವು ಸರ್ವೇನೇ ರೆಫರ್ ಮಾಡಬೇಕಾಗತ್ತೆ ಬೇರೆ ಇನ್ನೂ ದಾರಿ ಇಲ್ಲ ಹಾಗಾಗಿ ಎಲ್ಲ ಸರ್ವೆಗಳು ನೋಡಿ ಯಾವ್ಯಾವ ಕ್ಲೀನ್ ಸ್ವೀಪ್ ಮಾಡಿದ್ವಿ ಎಲ್ಲವನ್ನು ಮತ್ತೆ ಮತ್ತೆ ಕ್ಲೀನ್ ಸ್ವೀಪ್ ಮಾಡ್ಕೊಂಡು ಹೋಗ್ತಿದ್ವಿ ಒಂದು ಎರಡು ಕಡಿಮೆ ಆಗಿದ್ದು ಹೋಗ್ತಾ ಇದೆ ಜೊತೆಗೆ ಎಲ್ಲಲ್ಲಿ ನಮಗೆ ಲಾಸ್ಟ್ ಟೈಮ್ ಕಡಿಮೆ ಆಗಿತ್ತು ವೆಸ್ಟ್ ಬೆಂಗಾಲ್ ತುಂಬ ಕಡಿಮೆ ಆಗಿತ್ತು ಜಾಸ್ತಿ ಆಗ್ತಾಯಿದೆ ಒರಿಸ್ಸಾ ಜಾಸ್ತಿ ಆಗುತ್ತೆ ಬಿಹಾರ್ ಜಾಸ್ತಿ ಆಗುತ್ತೆ

ಮಾಡಿಕೊಂಡಿದ್ದಾರೆ ಅದರ ಅರ್ಥ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತರಿಂದ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅನಿಲ್ ಅನಿಲ ಅನಿಲ್ ನೂರ ಇಪ್ಪತ್ತರಿಂದ ನೂರ ನಲವತ್ತು ಸ್ಥಾನಗಳನ್ನು ಕಳೆದ ಚುನಾವಣೆಗೆ ಹೋಲಿಸಿದರೆ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅನ್ನೋದು ಅನಿಲ್ ತಡ್ಕಲವಾದ ಯಾವ್ಯಾವ ಯಾವ ರಾಜ್ಯದಲ್ಲಿ ಹೆಚ್ಚಾಗುತ್ತೆ ಸರ್ ಒಂದೇ ಒಂದು ಪ್ರಶ್ನೆಗೆ ಅನಿಲ್ ಅವರು ಹೇಳಿದ್ರು ಆಗ್ಲೇನೆ ಐವತ್ತೆರಡು ಪರ್ಸೆಂಟ್ ಒಂದು ಪೊಲಿಟಿಕಲ್ ಪಾರ್ಟಿ ಹೇಗ್ರಿ ತಗೊಳಕ್ ಸಾಧ್ಯ ಪೊಲಿಟಿಕಲ್ ಪಾರ್ಟಿ ಅಲ್ಲ 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 ಕರ್ನಾಟಕದಲ್ಲೇನೆ ಕರ್ನಾಟಕದಲ್ಲೇನೆ ಬಿಜೆಪಿ ಒಂದ್ ನಿಮಿಷ ಸರ್ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗಲೂ ಕೂಡ ಬಿಜೆಪಿ ಐವತ್ತೆರಡು ಪರ್ಸೆಂಟ್ ತಗೊಂಡಿದೆ ನಿಮ್ದೇ ಸರ್ಕಾರ ಇದ್ದಾಗಲೂ ಸರ್ ಅಂಡಮಾನ್ ಹಿಮಾಚಲ್ ಪ್ರದೇಶ್ ಛತ್ತೀಸ್ಗಢ ದಮನ್ ಗೋವಾ ಲದಾಖ್ ಕೇರಳ ಲಕ್ಷದ್ವೀಪ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಪುಡುಚೇರಿ ಸಿಕ್ಕಿಂ ತಮಿಳುನಾಡು ಸೇರಿ ನೂರು ಸೀಟ್ ಇದೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಕರೆಂಟ್ ಪೊಸಿಷನ್ ಐದು ಸೀಟ್ ಇದೆ ಎರಡು ಸೀಟಿಗೆ ಬರ್ತಾರೆ ಅಂಡ್ ವಿಲ್ ಬಿ ದ ಹೈಯೆಸ್ಟ್ ಶೇರ್ ನಂಬರ್ ನಮ್ ಇಂಟರ್ನಲ್ ಸರ್ವೆ ಇದೆ ಐ ಕಾಂಟ್ ರಿವಿಲ್ ಬಟ್ ದಿಸ್ ಇಸ್ ಐ ಕ್ಯಾನ್ ಓನ್ಲಿ ಟೆಲ್ ವಾಟ್ ವಾಟ್ ಇಸ್ ಬಿಜೆಪಿ ಅಂಡ್ ವೇರ್ ವಿ ವಿಲ್ ಬಿ ನಾನು ನಿಮ್ಗೆ ಒಂದು ವೇಗ ನಂಬರ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಹಿಮಾಚಲ ಪ್ರದೇಶ ಡೆಲ್ಲಿ ಗುಜರಾತ್ ಸಾರಿ ಅರುಣಾಚಲ ಪ್ರದೇಶ ಡೆಲ್ಲಿ ಗುಜರಾತ್ ಹಿಮಾಚಲ ಪ್ರದೇಶ ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ್ ತ್ರಿಪುರ ಉತ್ತರಾಖಂಡ್ ಅಂಡ್ ಹರಿಯಾಣ ನೂರ ಮೂವತ್ತೆಂಟು ಸೀಟ್ ಇದೆ ನೂರ ಮೂವತ್ತ್ ಸೀಟ್ ಕರೆಂಟ್ಲಿ ಬಿಜೆಪಿ ಇಸ್ ಆಕ್ಯುಪೈಡ್ ಅದರಲ್ಲಿ ವಿಲ್ ಬಿ ಕ್ರಾಸಿಂಗ್ ನೀರ್ಲಿ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಹೇಳ್ತೀನಿ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಮ್ಮು ಅಂಡ್ ಕಾಶ್ಮೀರ್ ಉತ್ತರಾಖಂಡ್ ಮಹಾರಾಷ್ಟ್ರ ಒಡಿಶಾ ಪಂಜಾಬ್ ತೆಲಂಗಾಣ ಉತ್ತರ ಪ್ರದೇಶ ಅಂಡ್ ವೆಸ್ಟ್ ಬೆಂಗಾಲ್ ಟೋಟಲಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ ಸೀಟ್ಸ್ ಇದೆ ಕರೆಂಟ್ಲಿ ಬಿಜೆಪಿ ಒನ್ ಹಂಡ್ರೆಡ್ ಅಂಡ್ ಸೀಟ್ಸ್ ವೇರ್ ದೇ ವಿಲ್ ಬಿ ಕಮಿಂಗ್ ಟು ಒನ್ ಹಂಡ್ರೆಡ್ ಏಯ್ಟ್ ಸೀಟ್ಸ್ ದಿಸ್ ಇಸ್ ದ ನಂಬರ್ ದಟ್ ಭಾರತೀಯ ಜನತಾ ಪಾರ್ಟಿ ಸೋ ಕಾಲ್ಡ್ ಸರ್ವೆಗಳೆಲ್ಲ ಕಾರ್ನರ್ಗೆ ಹೋಗ್ತದೆ ಹೋಗುತ್ತೆ ಐ ಎನ್ ಡಿ ಎ ಆಡಳಿತದಲ್ಲಿ ವೈಸ್ ಸರ್ ಈಗ ಅಸ್ಸಾಂ ಒಂಬತ್ತು ಟೋಟಲ್ ಹದ್ ಹದ್ನಾಲ್ಕು ಸೀಟ್ ಇದೆ ಒಂಬತ್ತು ಸೀಟ್ ಇವತ್ತು ಪ್ರೆಸೆಂಟ್ ಇದೆ ಏಳು ಸೀಟ್ ಬರ್ತಾರ ಅವರು ಬಿಹಾರ್ದಲ್ಲಿ ಬಿಹಾರ್ ನಲ್ವತ್ತು ಸೀಟ್ ಇದೆ ಹದಿನೇಳು ಸೀಟ್ ಕರೆಂಟ್ಲಿ ಬಿಜೆಪಿ ಇದೆ ಹತ್ತು ಸೀಟ್ ಬರ್ತಾರ ಅವರು ಛತ್ತೀಸ್ಗಢದಲ್ಲಿ ಹನ್ನೊಂದು ಸೀಟ್ ಇದೆ ಒಂಬತ್ತು ಸೀಟ್ ಅವ್ರು ಕರೆಂಟ್ ಇದಾರೆ ಏಳು ಸೀಟ್ ಬರ್ತಾರೆ ಜಮ್ಮು ಅಂಡ್ ಕಾಶ್ಮೀರ್ ಐದರಲ್ಲಿ ಎರಡು ಅವ್ರಿಗೆ ಹೋಗ್ತದೆ ಸಾರಿ ಎರಡು ಇದಾರೆ ಒಂದು ಬರ್ತದೆ ಕಾಂಗ್ರೆಸ್ ಎಲ್ ಎಲ್ ಸಿಟಿ ಎಲ್ಲಿ ನಿಲ್ತೀರಿ ಎಷ್ಟು ನಿಲ್ತೀರಿ ಅವ್ರಿಗೆ ಕಡಿಮೆ ಆಗೋದಲ್ಲ ಸರ್ ನಿಮ್ಗೆ ಜಾಸ್ತಿ ಆಗೋದಿಲ್ಲ ಎಲ್ಲ ಒಂದು ನಿಮಿಷ ಸರ್ ನಾನು ಅದನ್ನೇ ಹೇಳ್ತಾ ಇದೀನಿ ನಿಮಗೆ ದಿಸ್ ಇಸ್ ದ ಓವರ್ ಆಲ್ ಟ್ರೆಂಡ್ ವಿಚ್ ಇಸ್ ಬೀನ್ ಗಿವನ್ ಒನ್ ಸೆಕೆಂಡ್ ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು ನೂರ ಎಪ್ಪತ್ತರಿಂದ ನೂರ ತೊಂಬತ್ತು ಸೀಟು ಕಾಂಗ್ರೆಸ್ ತಗೊಳ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಸರ್ ಅದೇ ಹೇಳ್ತಾರೆ ನಿಮ್ಗೆ ಫಸ್ಟ್ ಒಂದ್ ಸೆಕೆಂಡ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಎಷ್ಟು ಗೆಲ್ತೀವಿ ಸರ್ ಉತ್ತರ ಪ್ರದೇಶದಲ್ಲಿ ಮೂರಿಂದ ನಾಲ್ಕು ಸೀಟ್ ಗೆಲ್ತೀವಿ ನಾವು ಹನ್ನೊಂದು ಬಂದಿದೆ ನಮಗೆ ಬಂದಿರೋದು ಹನ್ನೊಂದು ನಾಲ್ಕು ಸದ್ಯಕ್ಕೆ ಸೋನಿಯಾ ಗಾಂಧಿ ಅವ್ರ ಒಬ್ರು ಅದು ಅದು ನಾಲ್ಕ ಪಟ್ಟು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಗುಜರಾತ್ ಅಲ್ಲಿ ಎಷ್ಟು ಗೆಲ್ತೀರಿ ಸರ್ ಗುಜರಾತ್ ಅಲ್ಲಿ ಎರಡರಿಂದ ಮೂರು ಗೆಲ್ತೀವಿ ಎರಡರಿಂದ ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಉತ್ತರ ಪ್ರದೇಶ ಮೂರರಿಂದ ನಾಲ್ಕು ಸರ್ ಅಲ್ಲಿ ಒಂದ್ ನಿಮಿಷ ಸರ್ ನಿಮಿಷ ದೊಡ್ಡ ದೊಡ್ಡ ರಾಜ್ಯಗಳ ಮೂರರಿಂದ ನಾಲ್ಕು ಗುಜರಾತ್ ಎರಡರಿಂದ ಮೂರು ವೆಸ್ಟ್ ಬೆಂಗಾಲ್ ಬೆಂಗಾಲ್ವಾ ಒಂದ್ ನಿಮಿಷ ಒಂದ್ ನಿಮಿಷ ಗುಜರಾತ್ ಎರಡರಿಂದ ಮೂರು ಈ ಗುಜರಾತ್ ನಲ್ಲಿ ಒಬ್ರು ಸಂಸದರು ಇಲ್ಲ ಎಂಪಿ ಮಧ್ಯಪ್ರದೇಶ

ವೆಸ್ಟ್ ಬೆಂಗಾಲಲ್ಲಿ ನಲವತ್ತೆರಡು ಸೀಟ್ ಇದೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಹದಿನೆಂಟು ಸೀಟ್ ಗೆದ್ದಿದ್ರು ವಿ ಆರ್ ಕಂಫರ್ಟೇಬಲಿ ವಿನ್ನಿಂಗ್ ಫೈವ್ ಟು ಸಿಕ್ಸ್ ಸೀಟ್ಸ್ ಓಕೆ ಈಗ ಇಬ್ಬರಿದ್ದಾರೆ ಐದರಿಂದ ಆರು ಗೆಲ್ತಾರೆ ಆಮೇಲೆ ನೆಕ್ಸ್ಟ್ ಹೇಳಿ ಸರ್ ತೆಲಂಗಾಣದಲ್ಲ ಬಿಹಾರ ಬಿಹಾರ ಒರಿಸ್ಸಾದಲ್ಲಿ ಯಾವ್ದು ಹೇಳ್ಬೇಕು ಒರಿಸ್ಸಾ ಹೇಳ್ಬೇಕಾ ಒರಿಸ್ಸಾದಲ್ಲಿ ಕರೆಂಟ್ಲಿ ಇಪ್ಪತ್ತೊಂದು ಸೀಟ್ ಇದೆ ಎಂಟು ಸೀಟ್ ಭಾರತೀಯ ಜನತಾ ಪಾರ್ಟಿ ಇದೆ ಆರ್ ವಿನ್ನಿಂಗ್ ನಿಯರ್ಲಿ ಸೆವೆನ್ ಸೆವೆನ್ ಓಕೆ ಹ್ಞೂ ಮತ್ತೆ ಸರ್ ಬಿಹಾರ ಬಿಹಾರದಲ್ಲಿ ವಿ ಆರ್ ವಿನ್ನಿಂಗ್ ಲೆವೆನ್ ಬಿಹಾರದಲ್ಲಿ ಹನ್ನೊಂದು ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಅಲೋನ್ ಹೇಳ್ತಾ ಇರೋದು ನಾನು ಹೇಳ್ತಿರೋ ನಾವು ಒಂದೊಂದೇ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇರೋದು ಮೂರು ಪಾರ್ಟಿಗಳು ಸೇರ್ಕೊಂಡು ಘಟಬಂಧನ್ ಅಲ್ಲಿ ಒಂದೊಂದೇ ಕ್ಯಾಂಡಿಡೇಟ್ ನೋಡೋದು ನಮ್ ಕ್ಯಾಂಡಿಡೇಟ್ ನಾನು ಹೇಳ್ತಿರೋದು ನಮ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾಟ್ ಮಹಾರಾಷ್ಟ್ರ 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 ಒಂದ್ ಸೆಕೆಂಡ್ ನಲ್ವತ್ತೆಂಟರಲ್ಲಿ ಇಪ್ಪತ್ತ್ ಮೂರಿದೆ ವಿರ್ ನಿಯರ್ಲಿ ವಿನಿಂಗ್ ಟ್ವೆಲ್ ಸೀಟ್ಸ್ ಟ್ವೆಲ್ವ್ ಹಾಂ ಆಂಧ್ರ ಸದ್ಯಕ್ಕೆ ಇಬ್ರಿದಾರಲ್ಲ ಇದಾರಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರ ಮೂರು ಮೂರಿದೆ ಓಕೆ ಹನ್ನೆರಡು ಗೆಲ್ತೀವಿ ಆಂಧ್ರ ಆಂಧ್ರ ಪ್ರದೇಶ ವಿ ಆರ್ ವಿನ್ನಿಂಗ್ ಒನ್ ಒನ್ ಆಂಧ್ರ ಪ್ರದೇಶ್ ಒನ್ ತೆಲಂಗಾಣ ವಿ ಆರ್ ವಿನ್ನಿಂಗ್ ಹದಿನೇಳರಲ್ಲಿ ವಿ ಆರ್ ನಿಯರ್ಲಿ ವಿನ್ನಿಂಗ್ ಲೆವೆನ್ ಓಕೆ ಹಾಂ అదంత ఇంపార్టెంట్ సార్ నిమిష అదార్టెంట్ ఇన్నీ లార్జ్ స్టేట్ విన్నింగ్ 15 ప్లస్ అండమాన్ హిమాచల్ ఛత్తీస్గఢ్ దివ్ దమన్ గోవా లదాక్ కేరళ లక్షద్వీప్ మణిపూర్ మేఘాలయ మిజోరం నాగాలాండ్ పుడుచేరి సిక్కిం అండ్ తమిళనాడు ఆర్ ವೇರ್ ಹಂಡ್ರೆಡ್ ಸೀಟ್ಸ್ ಇದೆ ಮಣಿಪುರ ಎರಡು ಸೀಟು ಒಂದು ತಮಿಳ್ನಾಡ್ ಸರಿ ಸರ್ ನಾವು ಎಷ್ಟು ಗೆದ್ದಿದ್ದೀವಿ ಹೇಳಿ ನೋಡೋಣ ತಮಿಳುನಾಡು ತಮಿಳ್ನಾಡಲ್ಲಿ ಎಷ್ಟು ಗೆದ್ದಿದ್ದೀವಿ ಎಂಬತ್ತು ರೇಟ್ ಒಂದು ನಿಮಿಷ ಹಂಡ್ರೆಡ್ ವಿರ್ ವಿನ್ನಿಂಗ್ ನಿಯರ್ಲಿ ಸಿಕ್ಸ್ಟಿ ಸಿಕ್ಸ್ ಅಲ್ಲ ತಮಿಳುನಾಡು ತಮಿಳ್ನಾಡು ಎಷ್ಟು ಸರ್ ತಮಿಳ್ನಾಡು ವಿ ಆರ್ ಹ್ಯಾವಿಂಗ್ ನೈನ್ ಕರೆಂಟ್ಲಿ ನಮ್ಗೆ ಒಂಬತ್ತು ಸೀಟ್ ಕೊಟ್ಟಿದ್ದಾರೆ ಎಂಟು ಸೀಟ್ ಗೆಲ್ತಿವಿ

ಹೇಳಿ ಒಂದ್ ನಿಮ್ ಮತ್ತಿತ್ತು ಇಷ್ಟ ಎಲ್ಲ ಮೇಜರ್ ನಿಮ್ಗೆ ಈಗ ಹರಿಯಾಣ ಕೇಳಿ ಹರಿಯಾಣ ವೆರಿ ಇಂಟ್ರೆಸ್ಟಿಂಗ್ ಹರಿಯಾಣ ಹತ್ತು ಸೀಟ್ ಇದೆ ಭಾರತೀಯ ಜನತಾ ಪಾರ್ಟಿ ಹತ್ತು ಸೀಟ್ ಗೆದ್ದಿತ್ತು ನಿಯರ್ಲಿ ವಿನಿಂಗ್ ಸೀಟ್ಸ್ ಎಂಟು ಹರಿಯಾಣ ಉತ್ತರಾಖಂಡ್ ಐದು ಸೀಟ್ ಇದೆ

ನೂರ ಎಪ್ಪತ್ತರಿಂದ ನೂರ ತೊಂಬತ್ತಾಗ್ಬೇಕು ಅಲ್ಲಲ್ಲ ಒಂದ್ ನಿಮಿಷ ನೀವು ಅದ್ರ ನೀವು ಫುಲ್ ಇನ್ನು ನಾನು ಇನ್ನು ಕೇಳಿ ಕೇಳ್ತೀನಿ ಕೇಳಿ ಹಿಮಾಚಲ್ ದೆಲ್ಲಿ ಗುಜರಾತ್ ಒಂದ್ ನಿಮಿಷ ಕೇಳಿ ಹಿಮಾಚಲ್ ಪ್ರದೇಶ ಡೆಲ್ಲಿ ಗುಜರಾತ್ ಹಿಮಾಚಲ್ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ತ್ರಿಪುರ ಉತ್ತರಾಖಂಡ್ ಹರಿಯಾಣ ನೂರ ಮೂವತ್ತೆಂಟು ಸೀಟ್ ಇದೆ ಆರ್ ವಿನ್ನಿಂಗ್ ನಿಯರ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಸೀಟ್ಸ್ ಬರ್ಕೊಳ್ಳಿ ಈಗ ಈಗ ಅಲ್ಲ ನೋಡಿ ಎಷ್ಟಾಗುತ್ತೆ ನೋಡಿ ನೋಡಿ ಎಷ್ಟಾಗುತ್ತೆ ನೋಡಿ ಲೆಕ್ಕಾಗ್ತದೆ ಪ್ರಶಾಂತ್ ಕ್ಯಾಲ್ಕುಲೇಟರ್ ನೂರ ಇದು ಹಿಮಾಚಲ್ ಪ್ರದೇಶ ಡೆಲ್ಲಿ ಗುಜರಾತ್

ಮಾಧ್ಯಮಗಳಾಗ್ಲಿ ಸರ್ವೆ ನಂಬರ್ಗಳಾಗ್ಲಿ ಸೆಟ್ ಮಾಡ್ತಾ ಇದಾವೆ ಅಲ್ಲ ಅಲ್ಲ ಯು ಹ್ಯಾಪ್ ಟು ಅಕ್ಸೆಪ್ಟೆಡ್ ಯು ಹ್ಯಾಪ್ ಟು ಅಕ್ಸೆಪ್ಟೆಡ್ ಒಂದ್ ಹೇಳಿ ಅಲ್ಲ ನೂರಾ ಐವತ್ತು ನೂರಾ ಇಪ್ಪತ್ ರೂಪಾಯಿ ನೂರಾತ್ ರೂಪಾಯಿ ಪೆಟ್ರೋಲ್ ರೈಸ್ ಆದಮೇಲೆ ನರೇಂದ್ರ ಮೋದಿ ಅದ್ಭುತ ಆಡಳಿತಗಾರ ಅಂತ ಹೇಳ್ತಿರಲ್ಲ ಭಾರತೀಯ ಜನತಾ ಪಾರ್ಟಿನ ಕೊಂಡಾಡ್ತೀರಲ್ಲ ನಗುವಂತ ವಿಚಾರ ಆಯ್ತು ಅಂದ್ರೆ ನಿಮ್ಗೆ ನಾನು ಏನ್ ಹೇಳೋದು ಅಲ್ಲ ಡಾಲರ್ ಪ್ರೈಸ್ ಇಪ್ಪತ್ ರೂಪಾಯ್ಗೆ ತರ್ತೀನಿ ಅಂತ ಗೊತ್ತಾ ತೊಂಬತ್ತ ರೂಪಾಯ್ಗೆ ಹೋಗಿದ್ದಿಲ್ಲ ಅರ್ಥ ಆಗ್ತಿರೋದೇನು ಅಂತಂದ್ರೆ ವೇರ್ ಆರ್ ಯು ಟೇಕಿಂಗ್ ದಿಸ್ ಕಂಟ್ರಿ